ಬಂದರೂ ಕೂಡ ಸಾರಿಗೆ ಸಿಬ್ಬಂದಿಗೆ ಸಂಬಳ ಮಾತ್ರ ಸಿಗ್ತಾ ಇಲ್ಲ. ಮುಖ್ಯಮಂತ್ರಿಗಳೇ, ಸಾರಿಗೆ ಸಚಿವರೇ, ಒಂದು ಸಲ ಈ ಕಡೆ ನೋಡಿ. ಹಬ್ಬ ಮುಗಿತು ಆದರೂ ಕೂಡ ಸಾರಿಗೆ ಸಿಬ್ಬಂದಿಗಳಿಗೆ ಸಂಬಳ ಸಿಕ್ಕಿಲ್ಲ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಿಬ್ಬಂದಿಯ ಪಾಡು ಹೇಳತೀರತಾಗಿದೆ. ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಹಬ್ಬ ಮಾಡ್ತಾ ಇದ್ರೆ ಪಾಪ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ಸಿಬ್ಬಂದಿಗೆ ಸಂಬಳವೇ ಸಿಕ್ಕಿಲ್ಲ. ಹಬ್ಬ ಮಾಡದಿನೇಲಿ ಸ್ಯಾಲರಿ ಸಮಸ್ಯೆಗೆ ಬಿಎಂಟಿಸಿ ನೌಕರರ ಮಕ್ಕಳು ಈಗ ಕಣ್ಣೀರ್ ಹಾಕ್ತಾ ಇದ್ದಾರೆ. ಸಿಎಂ ಬಿಎಸ್ ಯಡೂರಪ್ಪ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಪಾಪ ಪುಟ್ಟು ಮಕ್ಕಳು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರ ಮನೆಯಲ್ಲೂ ಕೂಡ ದೀಪಾವಳಿ ಹಬ್ಬ ಮಾಡುತ್ತಿದ್ದಾರೆ, ಎಲ್ಲರೂ ಕೂಡ ಪಟಾಕಿ ಹೊಡಿತಾ ಇದ್ದಾರೆ. ಆದರೆ ನಮ್ಮ ಮನೆಯಲ್ಲಿ ಮಾತ್ರ ದೀಪಾವಳಿ ಹಬ್ಬನೇ ಮಾಡ್ತಿಲ್ಲ ಅಂತ ಪುಟ್ಟ ಪುಟ್ಟ ಮಕ್ಕಳು ವಿಡಿಯೋ ಮಾಡಿ ಕಣ್ಣೀರ್ ಇಡ್ತಾ ಇದ್ದಾರೆ, ಮನವಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಒಬ್ಬ ಸಾರಿಗೆ ನೌಕರನ ಮಗ. ನನಗೆ ತುಂಬ ಬೇಜಾರಾಗೋಗಿದೆ, ಯಾಕಂದರೆ ನಾನು ಒಬ್ಬ ಸಾರಿಗೆ ನೌಕರನ ಮಗ ಆಗಿ ಹುಟ್ಟಿದ್ದೆ ಶಾಪನ ಅನಿಸ್ಬಿಟ್ಟಿದೆ. ಏಕೆ ಗೊತ್ತಾ, ಹಬ್ಬ ಮಾಡೋದಕ್ಕೆ ಹಣವಿಲ್ಲ, ಹಣನೇ ಇಲ್ಲ ಸ್ವಾಮಿ, ಹೇಗೆ ಹಬ್ಬ ಮಾಡೋದು? ಸಂಬಳವಿಲ್ಲದೆ ಹಬ್ಬ ಮಾಡೋಕ್ಕಾಗುತ್ತಾ? ದೇಶದಲ್ಲಿ ದುಡ್ಡಿಲ್ಲದೆ ಜೀವನ ನಡೆಸೋಕ್ಕಾಗುತ್ತಾ? ಒಬ್ಬ ಸಾರಿಗೆ ನೌಕರಿಗೆ ಕನಿಷ್ಠ ವೇತನ ಇಲ್ಲ, ಹಗಲು ಇರಲು ದುಡಿದರೂ ದುಡ್ಡಿಲ್ಲ ಅಂದರೆ ಏನಿದು? ಮನೇಲಿ ಏನಾದ್ರು ತೊಂದರೆ ಆಯಿತು, ಆರೋಗ್ಯದಲ್ಲಿ ಏರುಪೇರಾಯಿತು, ಕೊರೋನಾ ಆರೋಗ್ಯ ಏರುಪೇರು ಆದರೆ ಎಲ್ಲೋಗಿ ತೋರಿಸೋದು? ಸಂಬಳನೇ ಇಲ್ಲ ಅಂದರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀಯಾ, ಅಲ್ಲಿ ಕರೆಕ್ಟಾಗಿ ನೋಡೋದೇ ಇಲ್ಲ. ಈ ಥರ ಆದರೆ ಹೇಗೆ ನಾವು ನೋಡ್ಕೊಳ್ಳೋದು? ಸಾರಿಗೆ ನೌಕರರು ಸರ್ಕಾರಿ ನೌಕರರಾದರೆ ನಮಗೆ ಆದಂಥ ಸ್ಥಾನಮಾನಗಳು, ಬೆನಿಫಿಟ್ಸ್ ಅಥವಾ ನಮಗೆ ಆದಂಥ ಮೀಸಲಾತಿಗಳಿರ್ತವೆ. ಅದೇ ನಮಗೆ ಈ ಥರ ಆಗ್ಬಿಟ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ. ನೀವೇ ಯೋಚನೆ ಮಾಡಿ, ಈ ಥರ ವ್ಯಕ್ತಿ ತುಂಬ ಸಾಲ ಮಾಡಿಕೊಂಡು ಇರೋಕ್ಕಾಗುತ್ತಾ? ಸಾಲ ಮಾಡಿ ಜೀವನ ನಡೆಸೋಕ್ಕಾಗುತ್ತಾ? ಒಬ್ಬ ವ್ಯಕ್ತಿಗೆ ಬೇಸಿಕ್ಕಾಗಿ ಅವ್ನಿಗೆ ಏನು ಬೇಕೋ ಅದನ್ನು ಕೊಡಲ್ವಾ? ನಾನು ಕೇಳೋದು ಒಂದೇ, ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಒಂದೇ ನಾನು ಕೇಳೋದು, ದಯವಿಟ್ಟು ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರೆಂದು ಘೋಷಿಸಿ. ಯಡಿಯೂರಪ್ಪಜಿ ನಮಸ್ಕಾರ. ನಮ್ಮಪ್ಪ ಕೆಎಸ್ಆರ್ಟಿಸಿ ಡ್ರೈವರು. ನಮ್ಮ ಮನೆ ಪಕ್ಕದವರಿರೋರೆಲ್ಲ ಹೊಸ ಬಟ್ಟೆ ಹಾಕೊಂಡು ಪಟಾಕಿ ಹೊಡಿತಿದ್ದಾರೆ. ಆದರೆ ಅಪ್ಪನ ಕೇಳಿದ್ರೆ ದುಡ್ಡಿಲ್ಲ, ಸಂಬಳ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಪ್ಲೀಸ್, ಈ ಥರ ಮುಂದೆ ಕಷ್ಟ ಬರ್ದಿದ್ದಂಗೆ ಅಪ್ಪನ್ನ ಸರ್ಕಾರಿ ನೌಕರನಾಗಿ ಮಾಡಿ ಪ್ಲೀಸ್. ನಮ್ಮ ಮನೆ ಪಕ್ಕದಲ್ಲಿ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ಪಟಾಕಿ ಹೊಡ್ಕೊಂಡು ಫುಲ್ ಗ್ರ್ಯಾಂಡಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆದರೆ ನಮ್ಮ ಅಪ್ಪಂಗೆ ಹೊಸ ಬಟ್ಟೆ ಕೊಡಿಸಿ ಅಂದರೆ ನನಗಿನ್ನೂ ಸರಿಯಾಗಿ ಸಂಬಳನೇ ಆಗಿಲ್ಲ ಅಂತ ಹೇಳ್ತಾರೆ. ನಾನೇನು ಸರ್ಕಾರಿ ನೌಕರನ ಅಂತ ಹೇಳ್ತಾರೆ. ಅದಕ್ಕಾಗಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ಸಾರಿಗೆ ಮಂತ್ರಿಗಳೇ ಮತ್ತು ಪ್ರಧಾನಮಂತ್ರಿಗಳೇ, ನಮ್ಮಪ್ಪನ್ನು ಕೂಡ ಸರ್ಕಾರಿ ನೌಕರನ್ನಾಗಿ ಮಾಡಿ ದಯವಿಟ್ಟು. ನಮ್ಮ ಮನೆ ಪಕ್ಕದಲ್ಲಿ ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ರೂಪೇಶ್. ರೂಪೇಶ್, ಪಾಪ ಪುಟ್ಟು ಮಕ್ಕಳ ಮಾತು ಕೇಳಿದ್ರೆ ಎಂಥವರ ಕರಳು ಕೂಡ ಹಿಂಡುತ್ತೆ. ಹಬ್ಬ ಅಂತ ಹೇಳಿದ್ರೆ ಮಕ್ಕಳು ಎಷ್ಟು ಮಟ್ಟಿಗೆ ಸೆಲೆಬ್ರೇಷನ್ ಮಾಡ್ತಾರೆ. ಆದರೆ ಇಲ್ಲಿ BMTC ಹಾಗೆ KSRTC ನೌಕರರ ಮಕ್ಕಳು ಈ ಬಾರಿ ದೀಪಾವಳಿನೇ ಮಾಡಿಲ್ಲ. ಏನು ಹೇಳ್ತಾರೆ ಸಾರಿಗೆ ಸಚಿವರು? ಯಾವಾಗ ಇವರಿಗೆ ಸಂಬಳ ಹಾಕಿಸ್ತಾರಂತೆ? ಈ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಹೇಗೆ? ನಿಜಕ್ಕೂ ಕೂಡ ಒಂದ್ ರೀತಿ ಒಂದು ಕರಡು ಕಿತ್ತು ಬರ್ತಕ್ಕಂತ ಮಾತುಗಳು ಅವ್ರನ್ನ ಕೇಳ್ತಾ ಇದ್ರೆ ಯಾರಿಗೂ ಕೂಡ ಮನಸ್ಸು ಕರಗಿ ಹೋಗುತ್ತೆ. ಆ ರೀತಿ ಸಾರಿಗೆ ನೌಕರರ ಕುಟುಂಬಗ ಪರಿತಪಿಸ್ತದೆ. ಯಾಕಂದ್ರೆ ಅವ್ರಿಗೆ ಕಳೆದ ಒಂದಿಷ್ಟು ತಿಂಗಳಿಂದ ಸಂಬಳ ಆಗಿಲ್ಲ. ಯಾಕಂದ್ರೆ ದೀಪಾವಳಿ ಹಬ್ಬ ಕೂಡ ಇತ್ತು, ಸಾಲು ಹಬ್ಬ ಕೂಡ ಬರ್ತಾ ಇತ್ತು, ಆದ್ರೆ ಇನ್ನೂ ಕೂಡ ಸ್ಯಾಲ್ರಿ ಕೊಟ್ಟಿಲ್ಲ. ಈ ಮಂತ್ ಎಂಡ್ ಆಗ್ತಾ ಬಂತು. ಯಾಕಂದ್ರೆ ಇನ್ನೂ ಸ್ವಲ್ಪ ದಿನ ಹೋದ್ರೆ ಇನ್ನೊಂದು 10-15 ದಿನ ಹೋದ್ರೆ ಈ ಮಂತ್ ತಿಂಗಳು ಕೂಡ ಕಳೆದು ಹೋಗ್ಬಿಡುತ್ತೆ. ಆದ್ರೂ ಕೂಡ ಸಂಬಳ ಕೊಟ್ಟಿಲ್ಲ. ಹೀಗಾಗಿ ಅಕ್ಕಪಕ್ಕದ ಮನೆಯವರು ಅಥವಾ ಅಕ್ಕಪಕ್ಕದ ಮನೆಯವರ ತಂದೆ ತಾಯಿಗಳು ಸಾಕಷ್ಟು ಬಟ್ಟೆಗಳನ್ನು ತಂದು ಕೊಡ್ತಾ ಇದ್ದಾರೆ, ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಸಾರಿಗೆ ನೌಕರರಾಗಿರ್ತಕ್ಕಂಥ ನಾವೇ ನಮ್ಮ ಮನೆಯಲ್ಲಿ ಹಬ್ಬದ ಸಂಭ್ರಮ ಇಲ್ಲ, ಹೀಗಾಗಿ ಯಾಕೆ ಹೀಗೆ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆಯನ್ನ ಸಾರಿಗೆ ನೌಕರರ ಮಕ್ಕಳು ಕೇಳ್ತಾ ಇರತಕ್ಕಂಥದ್ದು. ಈ ಒಂದಿಷ್ಟು ಇದಕ್ಕೆ ಯಾವುದೇ ರೀತಿ ರೆಸ್ಪಾನ್ಸ್ ಅನ್ನ ಕೂಡ ಮಾಡಿಲ್ಲ. ಯಾಕಂದ್ರೆ ಆರ್ಥಿಕ ಮುಗ್ಗಟ್ಟು ಸರ್ಕಾರವನ್ನ ಕಾಡ್ತಾ ಇದೆ. ಕೊರೋನಾ ಹಿನ್ನೆಲೆಯಲ್ಲಿ ಸಾಕಷ್ಟು ಹಣ ಖರ್ಚಾಗಿದೆ, ಹೀಗಾಗಿ ಖಜಾನೆಯಲ್ಲಿ ಹಣ ಇಲ್ಲ. ಈ ಕಾರಣಗಳಿಂದ ಸಂಬಳವನ್ನ ಸರಿಯಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಆರೋಗ್ಯ ಸಚಿವರು ಮತ್ತು ಸರ್ಕಾರದ ಪ್ರತಿನಿಧಿಗಳ ಮಾತು. ಆದ್ರೂ ಕೂಡ ಈ ರೀತಿಯಾಗಿ ಮರಾಠಿ ಪ್ರಾಧಿಕಾರ ಇರ್ಬೋದು, ಬೇರೆ ಬೇರೆ ಪ್ರಾಧಿಕಾರ ರಚನೆ ಮಾಡ್ಲಿಕ್ಕೆ 50 ಕೋಟಿ 100 ಕೋಟಿಯನ್ನು ವ್ಯಯಿಸ್ತಾರೆ. ಆದ್ರೆ ಸ್ಯಾಲ್ರಿ ಮಾಡ್ಲಿಕ್ಕೆ ದುಡ್ಡಿಲ್ಲ ಅಂತ ಆಕ್ಷೇಪವನ್ನ ಈಗ
ಸಾರಿಗೆ ನೌಕರರು ಎತ್ತಿರ್ತಾರೆ. ಹೀಗಾಗಿ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಮಾತ್ರ ಹೇಳಿದ್ರು. ಕೂಡ ನಿರ್ದಿಷ್ಟವಾಗಿರ್ತಕ್ಕಂತ ದಿನಾಂಕವನ್ನ ಇವರೆಗೂ ಕೊಟ್ಟಿಲ್ಲ. ಹೀಗಾಗಿ ನಾವು ಒಂದು ಅರೆ ಸರ್ಕಾರಿ ತರ, ಯಾಕಂದ್ರೆ ಇದು ನಿಗಮ ಆಗಿರುವಂತ ಕಾರಣಗಳ ಅಲ್ಲ, ಸರ್ಕಾರಿ ನೌಕರಿನೂ ಅಲ್ಲ, ಈ ತರ ಖಾಸಗಿ ನೌಕರಿನ ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿ ನಮ್ಗೆ ನಿರ್ಮಾಣ ಆಗಿದೆ ಅಂತ ಮಾತ್ರ ಹೇಳಿದ್ರ ಮೂಲಕವಾಗಿ ಸಾರಿಗೆ ಸಚಿವರು ಈ ಕೂಡಲೇ ನಮ್ಮ ಸಂಬಳವನ್ನ ಸರ್ಕಾರದ ಬಳಿ ಹೇಳಿಸ್ಕೊಂಡು ಪಿಎಂ ಅವರು ಇದೀಗ ರಿಲೀಸ್ ಮಾಡ್ಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇನ್ನು ರೂಪೇಶ್, ಮೊನ್ನೆ ತಾನೇ ಸಾರಿಗೆ ಸಚಿವರು ಹೇಳಿದ್ರು ನಾನು ಸಿಎಂ ಯಡಿಯೂರಪ್ಪ ಅವರ ಜೊತೆಗೆ ಮಾತನಾಡ್ತೇನೆ, ಇಮಿಡಿಯೇಟ್ ಆಗಿ ಏನು ಸಂಬಳ ಇದೆ ಅದನ್ನ ಕೊಡ್ತೀವಿ ಅಂತ. ಇನ್ನು ಮಾತಾಡಿದಾರ ಅವರು, ಏನ್ ಕತೆ? ಆದ್ರೆ ಸಿಎಂ ಬಳಿ ಒಂದ್ ಸುತ್ತಿನ ಮಾತುಕತೆ ಮಾಡಿದ್ದಾರೆ, ಸಿಎಂ ಒಪ್ಪಿಗೆ ಸಿಕ್ಕಿಲ್ಲ ಅನ್ನೋಂತ ಮಾತುಗಳು ಕೇಳಿ ಬರ್ತದೆ. ಯಾಕಂದ್ರೆ ಸಾಕಷ್ಟು ಖಜಾನೆ ಬಳಿ ಹಣ ಇಲ್ಲ, ಹೀಗಾಗಿ ರಿಲೀಸ್ ಮಾಡೋದಕ್ಕೆ ಕಷ್ಟ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಕಳೆದ ಬಾರಿ ಕೂಡ ಹಾಗೆ, ಯಾಕಂದ್ರೆ ಕೊರೋನಾ ಸಮಯದಲ್ಲೂ ಕೂಡ ಸಾಕಷ್ಟು ಶ್ರದ್ಧೆಯಿಂದ ಬಿಎಂಟಿಸಿ ನೌಕರರು ಅಥವಾ ಸಾರಿಗೆ ನೌಕರರ ಕೆಲಸವನ್ನು ಮಾಡಿದ್ರು. ಆವಾಗಲೂ ಕೂಡ ಸಂಬಳ ತುಂಬಾ ಕ್ಲಪ್ತ ಸಮಯಕ್ಕೆ ಸಿಕ್ಕಿರ್ಲಿಲ್ಲ, ಸುಮಾರು ಒಂದ್ 2-3 ತಿಂಗಳು ಡಿಲೇ ಆಗಿ ಸಿಕ್ಕಿತ್ತು. ಹೀಗಾಗಿ ಅದೇ ರೀತಿಯಾಗಿ ಈ ವಾರ ಈ ಬಾರಿ ಕೂಡ ಆಗತ್ತೆ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಇದಕ್ಕೆ ಹಣಕಾಸು ಇಲಾಖೆ ಮತ್ತೆ ಸಿಎಂ ಸಮ್ಮತಿಯನ್ನು ಸೂಚಿಸಿಲ್ಲ, ಸ್ವಲ್ಪ ಕಾದು ನೋಡುವ ತಂತ್ರವನ್ನ ಮಾಡ್ತಾ ಇದಾರೆ. ಯಾಕಂದ್ರೆ ಇಲ್ಲಿ GST ಕೂಡ ಬರಬೇಕಾಗುತ್ತೆ, ಒಂದು ಹಣಕಾಸಿನ ಸಂಪನ್ಮೂಲನ ಕ್ರೋಢೀಕರಣ ಮಾಡ್ಕೊಂಡು ಆದ್ಮೇಲೆ ಸಂಬಳ ಕೊಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಕುರಿತಂತೆ ಸ್ಪಷ್ಟ ಪ್ರತಿಕ್ರಿಯೆಯನ್ನ ಸಿಎಂ ಮಾಧ್ಯಮಗಳಿಗೆ ನೀಡಿಲ್ಲ ಇನ್ನು. ಪೂರ್ಣಿಮಾ, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.